ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಆ ಪ್ಲೇಸ್ ಯಾವ್ದು ಏನು ಅಂತ ನೋಡ್ಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾವು ಮುಂಜಾನೆ 6 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಫುಡ್ನ ಕೂಡ ಪ್ಯಾಕ್ ಮಾಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಸೊ ನೋಡ್ಬೋದು, ಹೋಗುವಾಗ ಮಳೆ ಕೂಡ ಬಂತು. ನಾವಿವತ್ತು ಹೋಗ್ತಾ ಇರುವಂತ ಪ್ಲೇಸ್ ಬಂದು ಕ್ಯಾಮರಾನ್ ಐಲ್ಯಾಂಡ್. ಹೆಸರೇ ಹೇಳುವಂತದ್ದು, ಇದು ಐಲ್ಯಾಂಡ್ ಅಲ್ಲ, ಹೈಲ್ಯಾಂಡ್. ತುಂಬಾ ಎತ್ತರವಾದಂತ ಪ್ರದೇಶ ನಾವು ಹೋಗ್ತಾ ಇರೋದು. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ನಮಗೂ ಫಸ್ಟ್ ಟೈಮ್ ಇಷ್ಟು ಬೆಳಗ್ಗೆ ಎದ್ದು ಹೋಗ್ತಾ ಇರೋದು. ಇಲ್ಲಿ ನಾವು ಹೈವೇ ಅಲ್ಲೆಲ್ಲ ಹೋಗ್ಬೇಕಾಯ್ತಂತಂದ್ರೆ ನಮ್ಗೆ ಒಂದು ಫ್ರೆಶ್ ಆಗಕ್ಕೆ ಆಯ್ತು ಅಥವಾ ರೆಸ್ಟ್ ರೂಮ್ಗೆ ಹಾಕಾಯ್ತು, ಈ ತರ ಒಂದು ಅಲ್ಲಲ್ಲಲ್ಲಿ ಮಾಡಿರ್ತಾರೆ. ಸೊ ನಾವು ಅಲ್ಲಿ ಹೋಗಿ ಇಳ್ಕೊಂಡು ನಾವು ನಮ್ಮ ಬ್ರೇಕ್ಫಾಸ್ಟ್ ನ ಮಾಡಿದ್ವಿ. ಅಮ್ಮ ಅಪ್ಪಂಗೆ ಇಲ್ಲಿ ಹೊರಗಡೆ ತಿಂಡಿ ಎಲ್ಲ ಅಡ್ಜಸ್ಟ್ ಆಗೋದಿಲ್ಲ. ಸೊ ಅದಕ್ಕಂತ ಹೇಳಿನೇ ನಾವು ಬೆಳಗ್ಗೆ ಎದ್ಬಿಟ್ಟು ಉಪ್ಪಿಟ್ಟನ ರೆಡಿ ಮಾಡ್ಕೊಂಡು ತಗೊಂಡ್ ಬಂದಿದೀವಿ. ಮಲೇಷ್ಯಾದಲ್ಲೆಲ್ಲಾನು ಪಾಮ್ ಟ್ರೀಸ್ ನ ಜಾಸ್ತಿ ಬೆಳೆಸ್ತಾರೆ. ಸೊ ನಾನು ನಿಮ್ಗೆ ಇವತ್ತು ಪಾಮ್ ಎಸ್ಟೇಟ್ ನ ತೋರಿಸ್ತಾ ಇದ್ದೀನಿ. ಅಲ್ಲೇ ಹಿಂದಗಡೆ ಇತ್ತು, ಸೊ ನಿಮಗ್ ತೋರಿಸೋಣ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ನ ತಗೊಂಡೆ ನಾನು. ಅದ್ರ ಮಧ್ಯನು ಬೇರೆ ಯಾವ್ದೋ ಒಂದು ಬಳ್ಳಿಯ ಒಂದು ಬೆಳೆ ಕೂಡ ಹಾಕಿದ್ದಾರೆ, ಯಾವ್ದು ಅಂತ ನಮ್ಗಷ್ಟು ಗೊತ್ತಾಗ್ಲಿಲ್ಲ ದೂರದಿಂದ. ಸೊ ನಾವು ತಿಂಡಿ ಎಲ್ಲ ಮಾಡ್ಬಿಟ್ಟು ಇವಾಗ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ನೇಹಿತರೆ, ಇವತ್ತು ಈ ಹೊರಡೋ ಸಮಯಕ್ಕಾಗಿ ನಾವು ಬೆಳಗ್ಗೆನೆ 4 ಗಂಟೆಗೆ ಎದ್ದು ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ನ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಹೊರಗಡೆ ಊಟ ನಮ್ಗಷ್ಟು ಅಡ್ಜಸ್ಟ್ ಆಗೋದಿಲ್ಲ, ಸೊ ಅದಕ್ಕೆ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡು ಬಂದಿದೀವಿ. ಕ್ಯಾಮರಾನ್ ಐಲ್ಯಾಂಡ್ ಏನಿದೆ ಅಲ್ವಾ, ಅದು ಕೌಲಾಲಂಪುರ್ ಇಂದ ಕ್ಯಾಮರಾನ್ ಐಲ್ಯಾಂಡ್ ಗೆ 5 ಅವರ್ಸ್ ಜರ್ನಿ ಆಗತ್ತೆ. ಸೊ ಇಲ್ಲಿ ಬಸ್ ಅಲ್ಲೆಲ್ಲ ಹೋದ್ರಷ್ಟು ಈ ಒಂದು ಕ್ಲೈಮ್ಯಾಟಿಕ್ ಕಂಡೀಷನ್ ನಾವು ಎಂಜಾಯ್ ಮಾಡಕ್ ಆಗಲ್ಲ. ಸೊ ನಾವೇ ಒಂದು ಕಾರ್ ತಗೊಂಡು ಹೋದ್ರೆ ತುಂಬಾನೇ ಎಂಜಾಯ್ ಮಾಡ್ಬೋದು. ನೀವೆಲ್ಲ ನೋಡ್ತಾ ಇದ್ದೀರಾ ಹೇಗೆ ಇದೆ ಅಂತ ಹೇಳಿ, ಮೋಡ ಗುಡ್ಡಕ್ಕೆ ತಟ್ಟೋ ಹಾಗೆ ಇದೆ, ಎರಡು ಸಿಮಿಲರ್ ಆಗಿನೇ ಕಾಣಿಸ್ತಾ ಇತ್ತು ನಮ್ಗೆ ನೋಡ್ಬೇಕಾದ್ರೆ. ನೀವೆಲ್ಲ ಕೇಳ್ತಾ ಇದ್ರಿ ನನ್ಗೆ ವಿಲೇಜ್ ಲೈಫ್ ನ ತೋರಿಸಿ, ಮಲೇಷ್ಯಾದಲ್ಲಿ ಅಗ್ರಿಕಲ್ಚರ್ ಹೇಗಿದೆ ಅಂತ ಎಲ್ಲ ತೋರಿಸಿ ಅಂತ ಹೇಳಿ. ಸೊ ನಾವಿವಾಗ ಹೋಗ್ಬೇಕಾದಾಗ ನಿಮ್ಗೆ ಕೆಲವು ಹಳ್ಳಿಗಳು ಕೂಡ ಬರ್ತವೆ, ಸೊ ನಾನು ನಿಮ್ಗೆ ಇಲ್ಲಿಯೇ ತೋರಿಸ್ತೀನಿ. ಇಳ್ಕೊಂಡೆಲ್ಲ ನೋಡೋಷ್ಟು ನಮ್ಗೆ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ನಾ ನಿಮ್ಗೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ತೋರಿಸಿದೀನಿ. ಈ ರೋಡ್ ಎಲ್ಲ ನೋಡ್ತಾ ಇದ್ರೆ ನಿಮ್ಗೆ ಖಂಡಿತವಾಗ್ಲೂ ಅನ್ಸತ್ತೆ ನಾವು ಮಲೇಷ್ಯಾದಲ್ಲಿ ಇದೀವೋ ಅಥವಾ ಮಲ್ನಾಡಲ್ಲಿ ಇದೀವೋ ಅಂತ ಹೇಳಿ. ನನ್ಗಂತೂ ಹಾಗೆ ಅನಿಸ್ತು, ಮಲ್ನಾಡಲ್ಲಿ ಇರುವಂತಹ ಒಂದು ಫೀಲೇ ಬಂತು ನನ್ಗೆ. ಫುಲ್ ಸುತ್ತಮುತ್ತಲು ಹಸಿರು, ಅದ್ರಲ್ಲಿ ಅಲ್ಲಲ್ಲಲ್ಲಿ ಮನೆಗಳು, ಅವು ಕೂಡ ಅಂಚಿನಿಂದ ಮನೆಗಳು. ಇಲ್ಲಿ ತುಂಬಾನೇ ಚೆನ್ನಾಗಿತ್ತು. ರೀಸೆಂಟ್ ಆಗಿ ನೀವು ಇದೇ ತರ ಘಾಟ್ ಸೆಕ್ಷನ್ ಗೆ ಏನಾದ್ರೂ ವಿಸಿಟ್ ಮಾಡಿದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನನಗೂ ಗೊತ್ತಾಗತ್ತೆ ಯಾವ್ಯಾವ ಪ್ಲೇಸ್ ಈ ತರ ಇದೆ ಅಂತ ಹೇಳಿ. ಹೀಗೆ ನಾವು ಹೋಗ್ಬೇಕಾದ್ರೆ ನಮ್ಗೆ ಇಲ್ಲಿ ಒಂದು ವಾಟರ್ ಫಾಲ್ ಕೂಡ ಇದೆ, ಸೊ ಅದನ್ನ ನೋಡೋಣ ಅಂತ ಹೇಳಿ ನಾವು ಇಳ್ಕೊಂಡ್ವಿ. ಒಂದು ಚಿಕ್ಕ ವಾಟರ್ ಫಾಲ್ ಇದು. ಇದೆಲ್ಲ ರೀಚ್ ಆಗೋಷ್ಟೊತ್ತಿಗೆ ನಾವು ಟೈಮ್ ಸುಮಾರು 10 ಗಂಟೆ ಆಗಿತ್ತು. ಸೊ ಒಂದು ಬೇಗ ಬೇಗ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಇಳ್ಕೊಂಡ್ವಿ. ಬಸ್ ಅಲ್ಲೆಲ್ಲ ಹೋದ್ರೆ ಇಲ್ಲೆಲ್ಲಾನು ಸ್ಟಾಪ್ ಮಾಡಲ್ಲ, ಸೊ ಕಾರ್ ಆಗಿರೋದ್ರಿಂದ ನಾವ್ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ನ ತಗೊಂಡು ಹೋಗ್ಬೋದು. ಸ್ನೇಹಿತರೆ, ನಂಗೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ದೀರಾ, ಹಾಗೆ ಇಮೇಲ್ ಅಲ್ಲಿ ಕೂಡ ಕೆಲವು ಜನ ಮಾಡಿದೀರಾ, ಯಾಕೆ ಮೇಡಮ್ ವಿಡಿಯೋಸೇ ಬರ್ತಾ ಇಲ್ಲ, ಎಲ್ಲಿ ಹೋಗ್ಬಿಟ್ಟಿದ್ದೀರಾ ಅಂತ ಹೇಳಿ. ಏನಿಲ್ಲ ಸ್ನೇಹಿತರೆ, ನಮ್ಮ ಅಪ್ಪ ಅಮ್ಮ ಬಂದಿರು, ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋಸ್ಗಳು ತಡವಾಗಿ ಬರ್ತಾ ಇದೆ ಅಷ್ಟೇ, ನನ್ನದೊಂದು ಕ್ಷಮೆ ಇರಲಿ. ಹಾಗೆ ಇಲ್ಲಿ ಬೆಳೀತಾ ಇರುವಂತ ಬಿದಿರು, ಹಾಗೆ ಇಲ್ಲೇ ಬೆಳೀತಾ ಇರುವಂತ ಕಟ್ಟಿಗೆಗಳೆಲ್ಲ ಉಪಯೋಗಿಸ್ಬಿಟ್ಟು ಕೆಲವು ಸಾಮಾನುಗಳನ್ನ ಮಾಡಿ ಅಲ್ಲೇ ಶಾಪ್ಸ್ ಅಲ್ಲಿ ಮಾರ್ತಾ ಇದ್ರು. ನಾವು ನೋಡ್ತಾ ಇದ್ವಿ, ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ಐಟಮ್ಸ್ ಇದು ಕಟ್ಟಿಗೆಯಿಂದ ಮಾಡಿರುವಂತದ್ದು. ಆ
ಆ ಶಾಪ್ ಅಲ್ಲೆಲ್ಲ ನೋಡ್ಬಿಟ್ಟು ನಾವೀಗ ಹಣ್ಣು ತಗೊಳ್ಳೋಣ ಅಂತ ಹೇಳಿ ಅಲ್ಲೇ ಮುಂದೆ ಇರುವಂತ ಫ್ರೂಟ್ ಶಾಪಿಗೆ ಬಂದಿದೀವಿ. ಹಾಗೆ ನಮ್ ಫೇವ್ರೆಟ್ ಹಲಸನಣ್ಣು, ಸೊ ಹಲಸನಣ್ಣು ತಗೊಂಡ್ವಿ. ಹಾಗೆ ಇಲ್ಲಿ ಬಾಳೆಹಣ್ಣ ಕುದಿಯೋಕ್ ಇಟ್ಟಿದ್ರು, ಹಾಗೆ ಇಲ್ಲಿನೂ ಏನೋ ಒಂದು ಸ್ಪೆಷಲ್ ಮಾಡ್ತಾ ಇದ್ರು. ಸೊ ಅವ್ರನ್ನ ಕೇಳಿದ್ವಿ ಏನಿದು ಅಂತ ಹೇಳಿ. ಸೊ ಅವರು ಹೇಳಿದ್ರು ಇದು ಲೋಕಲ್ ಪ್ಯಾನ್ ಕೇಕ್ ಅಂತ ಹೇಳಿ. ಇದಕ್ಕೆ ಬಾಳೆಹಣ್ಣು ಸೀಕಣ್ಣಿನ ಬಾಳೆ ಎಲೆಯಲ್ಲಿ ಇಡ್ತಾರೆ, ಹಾಗೆ ಅದಕ್ಕೆ ಬೆಣ್ಣೆ ಮತ್ತೆ ಕೊಬ್ಬರಿನ ಹಾಕ್ಬಿಟ್ಟು ಏನೋ ಲೋಕಲ್ ಪ್ಯಾನ್ ಕೇಕ್ ನ ಮಾಡ್ತಾರಂತೇಳಿ. ಸೊ ಅದನ್ನೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಹಾಗೆ ಅಲ್ಲಿ ಪಕ್ಕದಲ್ಲಿನೇ ಬಾಳೆಹಣ್ಣ ಕುದಿಯೋಕ್ ಇಟ್ಟಿದ್ರು, ಅದನ್ನ ಕುದಿಸ್ಬಿಟ್ಟು ಏನೋ ಹಪ್ಪಳ ತರ ಮಾಡ್ತಾರಂತೆ. ಸೊ ಅದೆಲ್ಲವೂ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಇಲ್ಲಿ ಹಣ್ಣ ತಗೊಂಡು ವಾಟರ್ ಫಾಲ್ ಎಲ್ಲ ನೋಡಿ ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಣ್ಣುಗಳಂತೂ ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ಕೋಲಾಲಂಪುರ್ ಅಲ್ಲೆಲ್ಲ ನಾವು ಹಲಸನ್ನ ತುಂಬಾನೇ ತಿಂತೀವಿ, ಅಲ್ಲೂ ಕೂಡ ಸ್ವೀಟ್ ಆಗಿರುತ್ತೆ, ಬಟ್ ಈ ಹಣ್ಣು ತುಂಬಾನೇ ಚೆನ್ನಾಗಿತ್ತು. ಹಲಸನಣ್ಣ ಜೇನುತುಪ್ಪದಲ್ಲಿ ಎದ್ದು ತಿಂತಿದೀವಿ ಏನೋ ಅನ್ನೋಷ್ಟು ಸ್ವೀಟ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಅದೆಲ್ಲ ತಿನ್ಕೊಳ್ತಾ ಹಾಗೆ ನಮ್ಮ ಮಾತುಗಳು ಮುಂದೆ ಬರೋದು. ಹಾಗೆ ಇಲ್ಲಿಂದ ನಮ್ಮ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ವಾಟರ್ ಫಾಲ್ ಇಂದ ನಮ್ಮ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ತುಂಬಾನೇ ಕರುಸು, ನಾವು ಧರ್ಮಸ್ಥಳಕ್ಕೆಲ್ಲ ಹೋಗ್ಬೇಕಾದ್ರೆ ಹೇಗ್ ಬರುತ್ತೆ ನೋಡಿ, ಅದ್ರಂಗೆ ಇತ್ತು. ತುಂಬಾ ಸಣ್ಣ ರೋಡ್. ಹೀಗೆ ಮಾತಾಡ್ಕೊಂತಾ ಮಾತಾಡ್ಕೊಂತಾ ನಾವು ಕ್ಯಾಮರಾನ್ ಐಲ್ಯಾಂಡ್ ಗೆ ಬಂದಾಯ್ತು. ಈಗ ನಾವು ಬಂದಿರೋದು ಊರಿಗೆ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಮ್ಗೆ ಈ ಊರಿನ ವಿಶೇಷತೆ ಏನು ಅನ್ನೋದು ನಿಮಗ್ ಗೊತ್ತಾಗತ್ತೆ. ಇಲ್ಲೆಲ್ಲಾನು ನಾವು ಕ್ಲೈಮೇಟ್ ನ ಎಂಜಾಯ್ ಮಾಡಕ್ಕೇನೆ ಬರ್ಬೇಕು. ಇದು ಕೋಲಾಲಂಪುರಿಂದ ಒಂದು 200 ಕಿಲೋಮೀಟರ್ ಮೇಲೆ ಇದೆ ಅಷ್ಟೇ, ಆದ್ರೂ ಎಷ್ಟು ನಮ್ಗೆ ಕ್ಲೈಮೆಟಿಕಲಿ ವೇರಿಯೇಷನ್ಸ್ ಕಾಣುತ್ತೆ ಅಂತಂದ್ರೆ, ಇಲ್ಲಷ್ಟೆಲ್ಲ ನಾವು ಗೇಂಟಿಂಗ್ ಐಲ್ಯಾಂಡ್ ಹೋದಾಗೂ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿರುವಂತ ಅನುಭವ, ಮತ್ತೆ ಇಲ್ಲಿ ಬಂದಾಗ ಇನ್ನೊಂಥರ ಡಿಫ್ರೆಂಟ್ ಆಗಿರುವಂತ ಅನುಭವ. ನಾವು ಇಲ್ಲಿ ಫಸ್ಟ್ ಬಂದಿದ್ದು ಟೀ ಎಸ್ಟೇಟ್ಗೆ. ಇಲ್ಲೆಲ್ಲಾನು ಘಾಟ್ ಸೆಕ್ಷನ್ ಅಲ್ಲಿ ಈ ತರ ಬೈಕ್ ಅಲ್ಲಿ ಬೈಕ್ ತಗೊಂಡು ಬರ್ತಾ ಇರ್ತಾರೆ ತುಂಬಾ ಜನ. ಇದು ಬಂದು ಕ್ಯಾಮರಾನ್ ವ್ಯಾಲಿ ಟೀ ಅಂತ ಹೇಳಿ. ಸೊ ಈ ಒಂದು ಎಸ್ಟೇಟ್ ನ ನೋಡ್ಬಿಟ್ಟು ಬೇರೆ ನೋಡೋಣ ಅಂತ ಹೇಳಿ ಫಸ್ಟ್ ಈ ಎಸ್ಟೇಟ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಎಸ್ಟೇಟ್ ಒಳಗೆ ಹೋಗ್ಬೇಕಂದ್ರು ನಮ್ಗೆ ಎಂಟ್ರೆನ್ಸ್ ಇದೆ. ಸೊ ಟಿಕೆಟ್ ನ ತಗೊಂಡ್ಬಿಟ್ಟೆ ನಾವು ಇಲ್ಲೆಲ್ಲ ಹೋಗ್ಬೇಕು. ಇಲ್ಲೆಲ್ಲ ಅಷ್ಟೇ ಸ್ನೇಹಿತರೆ, ಇಲ್ಲಿ ಯಾವ್ದೇ ಒಂದು ಫಾರ್ಮ್ ಆಗಿರ್ಬೋದು, ಏನೇ ಒಂದು ವಿಶೇಷತೆ ಇದ್ರು ಅದನ್ನ ಒಂದು ಕಮರ್ಷಿಯಲ್ ಬಿಸ್ನೆಸ್ ತರಾನೇ ಮಾಡ್ತಾರೆ. ಸೊ ನಿಮ್ಗೂ ನೋಡ್ಬೋದು, ಇದನ್ನ ನೋಡೋದ್ರಿಂದ ನಿಮ್ಗೂ ಒಂದು ಐಡಿಯಾ ಸಿಗತ್ತೆ ಯಾವ್ತರ ಒಂದು ಟೀ ಎಸ್ಟೇಟ್ ನ ಬಿಸ್ನೆಸ್ ಆಗಿ ಮಾಡ್ಕೊಂಡಿದಾರಂತೇಳಿ. ಇಲ್ಲಿ ನಾವು ಟಿಕೆಟ್ ತಗೊಂಡು ಹೋಗಿ ಜಸ್ಟ್ ಒಂದು ಫೋಟೋನ ತಗೊಳ್ಬಹುದು ಅಷ್ಟೇ. ಇಲ್ಲಿ ತುಂಬಾ ಒಳಗಡೆ ಎಲ್ಲ ಹೋಗೋಕೆ ನಮ್ಗೆ ಪ್ರವೇಶ ಇಲ್ಲ, ಅಲ್ಲಿ ಒಂದು ಝೋನ್ ಇದೆ, ಅಲ್ಲಿಂದ ಫೋಟೋ ತಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಟೀ ಶಾಪು. ಇಲ್ಲೇ ಇರುವಂತ ಟೀ ಪೌಡರ್ ಇಂದ ಮಾಡಿರುವಂತ ಟೀ ಇದು. ಇಲ್ಲೆಲ್ಲಾನು ಮಿಲ್ಕ್ ಟೀ ಸಿಗೋದಿಲ್ಲ, ಇಲ್ಲೆಲ್ಲಾನು ಕ್ರೀಮ್ ಟೀನೆ, ತೆತ್ತಾರೆ ಅಂತ ಹೇಳಿ ಸಿಗತ್ತೆ, ಅದು ನಮ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇಲ್ಲಿ ನಮ್ಗೆ ಮಿಲ್ಕ್ ಟೀ ತುಂಬಾನೇ ಇಷ್ಟ ಆಯ್ತು. ಈ ಒಂದು ಕ್ಲೈಮೇಟಿಗೆ ನಮ್ಗೆ ಬಿಸಿ ಬಿಸಿಯಾಗಿರುವಂತ ಟೀ ಬೇಕಾಗಿತ್ತು. ಸೊ ಟೀ ಎಸ್ಟೇಟ್ ನ ನೋಡ್ಕೊಂತ ಟೀ ಕುಡಿಯೋ ಮಜಾನೇ ಬೇರೆ. ಪಕ್ಕ ಲೋಕಲ್ ಟೀ ಅನ್ನೋ ಹಾಗೆ ಇತ್ತು, ತುಂಬಾ ಚೆನ್ನಾಗಿತ್ತು ಟೀ. ಸೊ ಅದೆಲ್ಲ ಕುಡಿದು ನಾವೀಗ ಇದು ನಾವು ನೋಡಿದ್ದೀಗ ಟಿ ಎಸ್ 2 ಅಂತೇಳಿ, ಅಂದ್ರೆ ಟಿ ಎಸ್ಟೇಟ್ 2 ನ ನೋಡಿದ್ವಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಟಿ ಎಸ್ 1 ಗೆ. ಸೊ ಬನ್ನಿ, ಅಲ್ಲಿ ಏನಿದೆ, ಹೇಗೆ ನಾವು ಒಳಗಡೆ ಹೋಗ್ಬೋದಾ ಏನು ಅಂತ ಹೇಳಿ ನೋಡೋಣ. ನಾವೀಗ ಟಿ ಎಸ್ 1 ಒಳಗಡೆ ಇದ್ದೀವಿ. ಇಲ್ಲಿ ನಾವು ಟಿ ಎಸ್ಟೇಟ್ ಒಳಗಡೆ ಕೂಡ ಹೋಗ್ಬೋದು. ಇಲ್ಲಿ ಹೋಗ್ಬೇಕು ಅಂತಂದ್ರೆ ನಮ್ಗೆ ಶಟಲ್ ಮೂಲಕ ಆದ್ರೂ ಹೋಗ್ಬೋದು, ಇಲ್ಲ ಅಂತಂದ್ರೆ ನಾವು ನಡ್ಕೊಂಡಾದ್ರೂ ಹೋಗ್ಬೋದು. ನಾವು ನಡ್ಕೊಂತಾನೆ ಹೋಗೋಣ ಅಂತ ಹೇಳಿ ಹೋದ್ವಿ. ಟಿ ಎಸ್ಟೇಟ್ ನೆಲ್ಲ ನಾವು ಜರ್ನಿ ಮಾಡ್ಬೇಕಾದ್ರೆ ಧರ್ಮಸ್ಥಳ ಟು ಹೊರನಾಡು ಹೋಗ್ಬೇಕಾದಾಗ ಅಷ್ಟೇ ನಾವು ಬಸ್ ಅಲ್ಲಿ ಕುತ್ಕೊಂಡು ನೋಡಿದ್ದಷ್ಟೇ. ಟೀನ ಎಲೆನ ಮುಟ್ಟಿ ನೋಡಿ ಅನುಭವ ಆಗಿದ್ದು ಇದೆ ಮೊದಲನೇ ಸಾರಿ ನಮ್ಗೆ. ತುಂಬಾ ಹತ್ತಿರದಲ್ಲಿ ನೋಡಿದಂತ ಅನುಭವ ಟೀ ಎಲೆಗಳು ಹೇಗಿರುತ್ತೆ, ಹೇಗೆ ಮರಗಳಿರುತ್ತೆ ಅಂತ ಹೇಳಿ. ಇಲ್ಲಿ ಹೋಮ್ ಸ್ಟೇಸ್ ಕೂಡ ಇದಾವೆ, ಬಂದು ಒಂದ್ 2-3 ದಿವಸ ಸ್ಟೇ ಮಾಡ್ಬಿಟ್ಟು ಈ ಒಂದು ಪ್ರಕೃತಿ ಸೌಂದರ್ಯವನ್ನ ನಾವು ಸವಿಬಹುದು. ಹಾಗೆ ಪಕ್ಕದಲ್ಲಿನೇ ದೇವಸ್ಥಾನ ಇದೆ. ಇದೆಲ್ಲವೂ ಬಂದು ಮಲೇಷಿಯಾ ಇಂಡಿಯನ್ಸ್ ಅವ್ರದೇನೆ.
ಸೊ ನಮ್ಗೆ ಇಲ್ಲೆಲ್ಲರೂ ಹಿಂದಿ ಮಾತಾಡೋರೆ ಜಾಸ್ತಿ ಜನ ಸಿಗ್ತಾರೆ. ಟೀ ಎಸ್ಟೇಟ್ ನ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಿರೋ ಅಂತದ್ದು ಎಷ್ಟೆಲ್ಲ ಐಡಿಯಾ ನೋಡಿ. ಅಲ್ಲಿ ಒಂದು ಚಿಕ್ಕದು ಒಂದು ಸಣ್ಣ ವಾಟರ್ ಫಾಲ್ ತರ ಮಾಡಿದರೆ, ಸೊ ಅದು ಒಂದು ಅಟ್ರಾಕ್ಟ್ ಪ್ಲೇಸ್. ಸೊ ಅಲ್ಲಿವರೆಗೂ ನಾವು ಬರಬಹುದು. ಇಲ್ಲೆಲ್ಲ ನೀವು ದಾಸವಾಳ ಹೂವಿನ ಗಿಡಗಳನ್ನ ನೋಡಬಹುದು. ತುಂಬಾನೇ ವಿಶಿಷ್ಟವಾಗಿದೆ ಇಲ್ಲಿ ದಾಸವಾಳ ಹೂವಿನ ಗಿಡಗಳು. ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ವು, ಕಲರ್ಸ್ ಎಲ್ಲ ಆಗಿರ್ಬೋದು, ಅದು ಬೆಳೆದಿರೋ ಶೈಲಿ ಆಗಿರ್ಬೋದು. ಸೊ ಅದನ್ನೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ಕೆಲ್ಸನು ಸಾಗಿತ್ತು. ಇದೆಲ್ಲಾನು ಇಲ್ಲೆಲ್ಲಾನು ನಮ್ಗೆ ಪ್ರವೇಶ ಇಲ್ಲ. ಇಲ್ಲಿ ಕೆಲ್ಸನ ಮಾಡ್ತಾ ಇದ್ರು, ಟೀ ಎಲೆಗಳನ್ನ ಕಿತ್ತಾ ಇದ್ರು. ಇಲ್ಲೆಲ್ಲ ಕುತ್ಕೊಳ್ಳಕ್ಕೆ ಪ್ಲೇಸ್ ಮಾಡಿ ಒಂದು ಅಟ್ರಾಕ್ಷನ್ ಪ್ಲೇಸ್ ತರ ಮಾಡಿದರೆ ಇದನ್ನ, ವಾಟರ್ ಫಾಲ್ ಎಲ್ಲ ಮಾಡ್ಬಿಟ್ಟು. ಸೊ ಅಲ್ಲಿ ನೋಡಿದವ್ರಿಗೂ ಇಲ್ಲಿ ಬರ್ಬೇಕಪ್ಪ, ಏನಿದೆ ಇದನ್ನ ನೋಡ್ಬೇಕು ಅಂತ ಅನ್ಸತ್ತೆ. ಸೊ ಬಂದು ನೋಡಿ, ಇದನ್ನೆಲ್ಲಾನು ಎಂಜಾಯ್ ಮಾಡ್ಬೋದು ನಾವು. ತುಂಬಾನೇ ಇಷ್ಟ ಆಯ್ತು ನಮಗೂ ಈ ಒಂದು ಪ್ಲೇಸ್ ಎಲ್ಲಾನು ನೋಡಿ. ಯಾರಾದ್ರೂ ಟೀ ಬೆಳೆಗಾರರು ಇದನ್ನ ನೋಡ್ತಾ ಇದ್ರೆ ನಿಮ್ಗೂ ಒಂದು ಐಡಿಯಾ ಬಂದಿರುತ್ತೆ, ಇದು ಯಾವ ತರ ಇವರು ಬೆಳೆನ ಬೆಳೆಯೋದಷ್ಟಲ್ಲ, ಯಾವ ತರ ಒಂದು ಕಮರ್ಷಿಯಲ್ ಆಗಿ ಕೂಡ ಟರ್ನ್ ಮಾಡಿದಾರೆ ಇದನ್ನ ಅಂತ ಹೇಳಿ. ಅಪ್ಪ ಅಮ್ಮಗೂ ಸಖತ್ತಾಗಿ ಇಷ್ಟ ಆಯ್ತು. ನಾವು ಟೀ ಎಸ್ಟೇಟ್ ನ ಅಲ್ಲೇ ನೋಡಿದ್ದಿಲ್ಲ, ಮಲೇಷ್ಯಾ ಬಂದು ಟೀ ಎಸ್ಟೇಟ್ ನೆಲ್ಲ ನೋಡ್ದಂಗಾಯ್ತು ಅಂತ ಹೇಳಿ. ಇಲ್ಲಿ ಕೌಲಾಲಂಪುರ್ ಅಲ್ಲೆಲ್ಲ ತುಂಬಾ ಶೆಕೆ, ತುಂಬಾ ಹ್ಯುಮಿಡಿಟಿ ಕ್ಲೈಮೇಟು, ಬಟ್ ಅದೇ ಒಂದ್ ಸ್ವಲ್ಪ ಆ ಕಡೆ ಹೋದ್ರೆ ಎಷ್ಟು ತಂಪಾಗಿದೆ, ಹೇಗಿದೆ ಕ್ಲೈಮೇಟ್. ಅವ್ರಿಗೂ ತುಂಬಾನೇ ಇಷ್ಟ ಆಯ್ತಾ ಒಂದು ಕ್ಲೈಮೇಟ್. ಈ ಕ್ಯಾಮೆರಾನಲ್ಲಿ ಹಂಗೆ ನಾವು ಈ ಒಂದು ಕ್ಲೈಮೇಟ್ ನ ಎಂಜಾಯ್ ಮಾಡಕ್ಕೆ ಬರ್ಬೇಕು. ಯಾರಾದ್ರೂ ಟೂರಿಸ್ಟ್ ಬಂದಿದ್ರು ಅಷ್ಟೇ, ನೀವು ಈ ಒಂದು ಪ್ಲೇಸ್ ಗೆ ವಿಸಿಟ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಇಲ್ಲಿಗೆ ಬಂದ್ರೆ ಯಾವ ತರ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂತ ಹೇಳಿ. ನಾವು ಟೀ ಎಸ್ಟೇಟ್ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಸ್ಟ್ರಾಬೆರಿ ಫಾರ್ಮ್ ನ ನೋಡೋಣ ಅಂತ ಹೇಳಿ ಸ್ಟ್ರಾಬೆರಿ ಫಾರ್ಮ್ ಗೆ ಬಂದಿದ್ದೀವಿ. ಸ್ನೇಹಿತರೆ, ನಾನು ಇದನ್ನ ಇನ್ನೂ ಒಂದು ವಿಡಿಯೋ ಪಾರ್ಟ್ ಟೂ ಅಂತ ಹೇಳಿ ಮಾಡಿ ಹಾಕ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಅವರು ಬೆಳೆದಿರುವಂತ ಬೆಳೆನ ಯಾವ ತರ ಒಂದು ಮಾರ್ಕೆಟಿಂಗ್ ಮಾಡ್ತಾ ಇದಾರೆ, ಹಾಗೆ ಇದನ್ನ ಬೆಳೆಯೋದಷ್ಟೇ ಅಲ್ಲ, ಇದನ್ನ ಯಾವ ತರ ಒಂದು ಬಿಸ್ನೆಸ್ ಆಗಿ ಕೂಡ ಮಾಡ್ತಾ ಇದಾರೆ, ಹಾಗೆ ಇದನ್ನ ಪಕ್ಕ ಕಮರ್ಷಿಯಲ್ ಆಗಿ ಅವ್ರು ಯಾವ ತರ ಇದನ್ನ ಮಾಡ್ತಾ ಇದಾರೆ ಅನ್ನೋದ್ರ ಒಂದು ನಿಮ್ಗೆ ಐಡಿಯಾ ಬರುತ್ತೆ. ಸೊ ಅದನ್ನೇ ಒಂದು ಕಂಪ್ಲೀಟ್ ವಿಡಿಯೋನಾಗಿ ನಾನು ಮಾಡಿ ನಿಮ್ ಮುಂದೆ ತೋರಿಸ್ತೀನಿ. ಸೊ ನಾವು ಸ್ಟ್ರಾಬೆರಿ ಫಾರ್ಮ್ ನೆಲ್ಲ ನೋಡ್ಕೊಂಡು ಇವಾಗ ಊಟ ಮಾಡ್ತಾ ಇದೀವಿ. ನಾನು ಬೆಳಗ್ಗೆನೆ ಹೇಳಿದ್ದೆ ನಾವು ಲಂಚ್ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಬಂದಿದೀವಿ ಅಂತ ಹೇಳಿ. ಸೊ ಚಪಾತಿ, ಹೆಸರುಕಾಳು, ಪಲ್ಯ ಹಾಗೆ ಪಲಾವ್ನ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ನಿನ್ನೆನೆ ಚಪಾತಿ ಮಾಡ್ಕೊಂಡಿದ್ವಿ, ಪಲ್ಯ ಮತ್ತೆ ಪಲಾವ್ನ ಬೆಳಗ್ಗೆ ಎದ್ದು ಮಾಡ್ಕೊಂಡ್ವಿ. ಮನೆ ಫುಡ್ ಎಲ್ಲ ತಗೊಂಡೋಗಿ ತಿನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಇಂಥ ಒಂದು ಜಾಗದಲ್ಲಿ. ಸೊ ಹಾಗೆ ನಾವು ಅಲ್ಲಿಂದ ಇನ್ನೊಂದ್ ಕಡೆ ಹೋಗೋಣ ಅಂತ ಹೇಳಿ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲೇ ಹಾದಿಲಿ ಬೆಳಗ್ಗೆನೆ ಹಲಸಿನಣ್ಣ ತಿಂದಿದ್ವಿ. ಸೊ ಇಲ್ಲೇನು ನಮ್ಮ ಹಲಸಿನಣ್ಣ ನಮ್ ಕಣ್ಣಿಗೆ ಬಿತ್ತು. ಸೊ ತಗೊಂಡ್ಬಿಟ್ವಿ ಇಳಿದು. ಆದ್ರೆ ಬೆಳಗ್ಗೆ ಅಷ್ಟು ಸ್ವೀಟ್ ಆಗಿದ್ದಿದ್ದಿಲ್ಲ, ಚೆನ್ನಾಗಿತ್ತು, ಆದ್ರೆ ಬೆಳಗ್ಗೆ ಅಷ್ಟು ಸ್ವೀಟ್ ಆಗಿ ಇರ್ಲಿಲ್ಲ ಹಣ್ಣು. ಈಗ ಮತ್ತೆ ಮಳೆನೂ ಬಂತು, ನಮ್ಗೆ ಕ್ಯಾಮರಾನ್ ಐಲ್ಯಾಂಡ್ ಅಲ್ಲಿ ಎಲ್ಲಾ ತರದ ಒಂದು ಎಕ್ಸ್ಪೀರಿಯನ್ಸು ಆಯ್ತು. ಮಳೆನೂ ಬಂತು, ಸ್ವಲ್ಪ ಬಿಸಿಲು ಇತ್ತು, ತುಂಬಾನೇ ಚೆನ್ನಾಗಿತ್ತು ಈ ಒಂದು ಕ್ಲೈಮೇಟ್. ನೆಕ್ಸ್ಟ್ ನಾವು ಬಂದಿದ್ದು ಬಿ ಫಾರ್ಮ್ಗೆ. ನಾವು ಒಳಗಡೆ ಹೋಗಿನ ಮುಂಚೆ ಅನ್ಕೊಂಡ್ವಿ ನಾವು ಇವತ್ತು ಜೇನು ಸಾಕಾಣಿಕೆಯನ್ನ ನೋಡ್ಬೋದು, ಹೇಗಿರುತ್ತೆ ಏನು ಅಂತ ಹೇಳಿ. ಯಾಕೆಂದ್ರೆ ನಮ್ಗೆ ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ನಮ್ಮ ಎಕ್ಸ್ಪೆಕ್ಟೇಷನ್ಗೆ ತುಂಬಾನೇ ಹರ್ಟ್ ಆಯ್ತು. ಯಾಕೆ ಅಂತಂದ್ರೆ ಇಲ್ಲಿ ಜೇನು ಸಾಕಾಣಿಕೆ ಏನು ತೋರಿಸ್ತಾ ಇರ್ಲಿಲ್ಲ ನಮ್ಗೆ. ಸುಮಂತ್ ಅವ್ರಿಗೂ ಅಷ್ಟೇ, ಅವ್ರಿಗೂ ಅದು ಹೇಗಿತ್ತು ಏನು ಅಂತೇಳಿ ತುಂಬಾ ಕಾತುರದಿಂದ ಕಾಯ್ತಾ ಇದ್ವಿ ನಾವೆಲ್ಲರೂ. ಆದ್ರೆ ಇಲ್ಲಿ ನಾವು ಇಲ್ಲಿ ಬಂದು ನೋಡಿದಾಗ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲೆಲ್ಲ ಜೇನುಗಳಲ್ಲಿ ಎಷ್ಟು ವಿಧ, ಹೇಗೆ ಅದು ಹೇಗೆ ಜೇನುಗೂಡನ್ನ ಕಟ್ಟತ್ತೆ ಅನ್ನೋದ್ರ ಒಂದು ಮಾಡೆಲ್ ನ ಮಾಡಿ ಇಟ್ಟಿದ್ದಾರೆ. ನಾವ್ ಏನು ಬುಕ್ಸ್ ಅಲ್ಲೆಲ್ಲ ಓದ್ತಿವಲ್ಲ ಅದನ್ನೇ ಇವರು ಮಾಡೆಲ್ ಅನ್ನಾಗಿ ಮಾಡಿ ಇಟ್ಬಿಟ್ಟು ಅದಕ್ಕೆ ಬಿ ಫಾರ್ಮ್ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದಾರೆ. ನಾವ್ ಅನ್ಕೊಂಡ್ವಿ ಯಾವ ತರ ಜೇನ್ ತುಪ್ಪನ ತೆಗಿತಾರೆ, ಯಾವ ತರ ಏನು ಎಲ್ಲಾನು ತಿಳ್ಕೊಳ್ಬಹುದು ಅಂತ ಬಂದಿದ್ವಿ. ಬಟ್ ಇದನ್ನ ಓದ್ಬಿಟ್ಟು ನೋಡ್ಬಿಟ್ಟು ತಿಳ್ಕೊಳ್ಬಹುದು ಅಷ್ಟೇ. ನಾವು ಅಲ್ಲಿಂದ ಮೋಜಿ ಫಾರೆಸ್ಟ್ ಅನ್ನೋ ಇನ್ನೊಂದು ಜಾಗ ಇದೆ ಕ್ಯಾಮರಾನ್ ಐಲ್ಯಾಂಡ್ ಅಲ್ಲಿ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅನ್ಕೊಂಡು ಹೋಗ್ತಾ ಇದೀವಿ. ಬಟ್ ಅಲ್ಲಿಗೆ ಹೋಗೋಕೆ ಆಗ್ಲಿಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ಅಲ್ಲಿ ಹೋಗೋದಕ್ಕೇನೆ ಬೇರೆ ಜೀಪ್ ಗಳಿದಾವಂತ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಅವಾಗ ಹೋದಾಗ ವಾಪಸ್ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ಲಿ ತುಂಬಾ ಚಿಕ್ಕ
ಬೆಳಕುವೇ ಇದೆ, ನಮ್ಮ ಕಾರ್ ಅದ್ರಲ್ಲಿ ಹೋಗ್ತಾ ಇರ್ಲಿಲ್ಲ. ಸೊ ಕಾರ್ ಎಲ್ಲ ಸ್ಕಿಡ್ ಆಗ್ತಾ ಇತ್ತು. ಸೊ ಆ ರಿಸ್ಕ್ ಎಲ್ಲ ಬೇಡ ಅಂತ ಹೇಳಿ ನಾವು ಆ ಒಂದು ಜಾಗಕ್ಕೆ ಹೋಗ್ಲೇ ಇಲ್ಲ. ಸೊ ಅಲ್ಲೇ ಇರುವಂತ ಮತ್ತೆ ಒಂದು ಇನ್ನೊಂದು ಟೀ ಎಸ್ಟೇಟ್ ನ ನೋಡಿ ಎಂಜಾಯ್ ಮಾಡಿದ್ವಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ, ಟೇಕ್ ಕೇರ್.